ಸುದೀಪ್ ಸರ್ ಒಂದು ಕಿವಿಲಿ ಒಂದು ಮಾತು ಹೇಳಿದ್ರು ಲಾಸ್ಟಲ್ಲಿ ಅಂತ ಹೇಳಿದ್ರು. ಅಂದರೆ ಒಂದು ಮನೆ, ಒಂದು ತಾಯಿ, ಒಂದು ಕುಟುಂಬ ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿ. ಹೌದು ನೀವು ಹೇಳ್ತಾ ಇದ್ದಾಗೆಲ್ಲ ಪ್ರತಿಯೊಬ್ಬನೂ ಕನೆಕ್ಟ್ ಆಗ್ತಾನೆ, ಇಲ್ಲ ಗುರು ನಾನು ಈ ಥರ ಒಂದು ಮಾಡಬೇಕು, ನನ್ನ ತಾಯಿಗೆ ನಾನು ನನ್ನ ತಂದೆಗೆ ಈ ಥರದ್ದು ಒಂದು ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ. ಸೊ ಸುದೀಪ್ ಸರ್ ಹೊಸ ಮನೆ ಮಾಡೋದ್ರ ಬಗ್ಗೆ ಹೇಳಿದ್ದಂಥದ್ದು ಏನು, ಅದ್ರ ಬಗ್ಗೆ ಏನು ಈಗೆಷ್ಟು ಕುತೂಹಲ ಇದೆ, ಹೊಸ ಮನೆ ಅಥವಾ ಸ್ವಂತ ಮನೆಯ ಬಗ್ಗೆ ಏನು ಕಲ್ಪನೆ ಇದೆ? ಸುದೀಪ್ ಸರ್, ಆ್ಯಕ್ಚುಲಿ ಕೇಳಿದ್ರು ನಿಮಗೆ ಏನು ಏನು ವಾಟ್ ಆರ್ ಯು ಲುಕಿಂಗ್ ಫಾರ್, ಇಸ್ ಇಟ್ ಅನ್ ಅಪಾರ್ಟ್ಮೆಂಟ್ ಆರ್ ಅನ್ ಇಂಡಿವಿಜುವಲ್ ಹೌಸ್ ಅಂತಂದ್ರು. ಸರ್, ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಅಂತ ಅನ್ಸುತ್ತೆ, ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅಮ್ಮ ಒಬ್ಬರೇ ಇರ್ತಾರೆ. ಸೊ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅನ್ನೋಕ್ಕೋಸ್ಕರ ಅಂತ ಹೇಳಿದೆ. ನನಗೊಬ್ರು ಗೊತ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ, ನೀವು ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ, ಇಟ್ ಇಸ್ ನಾಟ್ ಅ ಫೋರ್ಸ್, ನಿಮ್ಗೆ ಇಷ್ಟ ಆದರೆ ಮಾತ್ರ ಹೋಗಿ ನೋಡಿ, ಇಷ್ಟ ಆದರೆ ನೋಡಿ ಮಾತಾಡೋರಂತೆ ಆಮೇಲೆ ಅಂತಂದರು. ಸರ್, ನಾನು ಏನೂ ಅಲ್ಲ ಸರ್ ಇವತ್ತಿಗೆ ಸುದೀಪ್ ಸರ್ರು, ಇಟ್ ಈಸ್ ಜಸ್ಟ್ ಎ ಸ್ಮಾಲ್ ಥಿಂಗ್ ಫ್ರಮ್ ಮೈ ಸೈಡ್, ಹೋಗಿ ಮಾಡಿ ಪರವಾಗಿಲ್ಲ ಅಂತ, ನಿಮ್ಮ ಆಸೆ ನೆರವೇರಲಿ ಅಂತ ಅಂತಾರೆ. ಅಂತಂದರೆ ಅವ್ರ ದೊಡ್ಡ ಗುಣ ಸರ್ ಅದು, ನಾನು ಅವ್ರಿಗೇನೂ ಅಲ್ಲ ಸರ್, ನಾನು ಅವ್ರಿಗೇನೂ ಅಲ್ಲ, ಬಟ್ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹಾಗೇ ಇರಬೇಕು. ಅದರ ತಕ್ಕಂಗೆ ನಾನು ನಡ್ಕೋತೀನಿ ಸರ್. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಇವತ್ತು ಏನೇ ಆಗಿದ್ದರೂ ಅವರ ಪ್ರತಿ ಒಂದು ವಾರದ ಒಂದು ಏನು ಅವ್ರ ಮಾತು ಕಿವಿಗೆ ಕಿವಿ ಮಾತು ಕೊಡ್ತಾ ಇದ್ರು, ಅದು ತುಂಬ ನನಗೆ ಹೆಲ್ಪ್ ಆಯಿತು. ಸೊ ಹಾಗೆ ಹೇಳಿದ್ರು, ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಸರ್.